पहिरी सुमाये परवीणया। विदु शिवसुधा शर्मा संगीत क्षेत्र इप्पत्तु वर्षगळिंद तम्मन्नु तावु तोडगिसिकोंडिरुव इवरु ई क्षेत्रदल्लि तम्मदे आद छापन्नु मूडिसिद्दारे। इवर गायनद माधुर्यवन्नु मत्ते अदर अनुभवगळन्नु अवर कंठद सिरियल्लिये केळि आनंदिसोण। श्रुति माडिको कृपेगिरि सुमाये सुरवाणिया श्रुति माडि कोताये वरवीणया। नाद ब्रह्ममयी नादवाहिनी नादवागिरि निज भकुतिया मोददिंद मन कानंद नादोपासद वरवाणिया वरवाणिया श्रुति माडिको ನಾನು ವಸುಧಾ ಶರ್ಮಾ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕಿ ಹಾಗೂ ಅಭ್ಯಾಸಿ ಇಲ್ಲಿ ನನ್ನ ಜೊತೆಗೆ ತಬಲಾವನ್ನು ನುಡಿಸ್ತಾ ಇರೋರು ನನ್ನ ಪತಿ ಎಚ್ ಎನ್ ನರಸಿಂಹಮೂರ್ತಿ ಅವರು ಇವರು ಕೂಡ ನನ್ನ ಸಂಗೀತ ಪಯಣದಲ್ಲಿ ಜೊತೆಯಾಗಿ ಸಹಕರಿಸ್ತಾ ಇದ್ದಾರೆ ಗ್ರಾಮೀಣ ಭಾಗದ ಸಂಗೀತಾಸಕ್ತ ವಿದ್ಯಾರ್ಥಿಗಳ ಅನುಕೂಲಕ್ಕೋಸ್ಕರ ಸಾಗರದಲ್ಲಿ ಕಳೆದ 20 ವರ್ಷದಿಂದ ಶ್ರೀ ಸದ್ಗುರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ಯಾಲಯವನ್ನು ಸ್ಥಾಪಿಸಿ ತನ್ಮೂಲಕ ವೇದನಾದ ಪ್ರತಿಷ್ಠಾನ ಎಂಬ ಒಂದು ಸಂಸ್ಥೆಯನ್ನು ನಾವು ಹುಟ್ಟುಹಾಕಿ ಆ ಮೂಲಕ ಅನೇಕ ಸಂಗೀತೋತ್ಸವಗಳನ್ನು ನಡೆಸುತ್ತಾ ಬಂದಿದ್ದೇವೆ। ವಿದ್ಯಾಲಯದ ವಿದ್ಯಾರ್ಥಿಗಳು ಕೂಡ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯನ ವಾದನದ ಜೊತೆಗೆ ಶಾಸ್ತ್ರಗಳನ್ನು ಮುಂದುವರಿಸಬೇಕು ಅದನ್ನು ಕಲಿಬೇಕು ಅನ್ನೋದು ನನ್ನ ಇಚ್ಛೆ ಆಶಯನೂ ಕೂಡ ಹೌದು। ನನ್ನ ಸಂಗೀತದ ಗುರುಗಳು ಪಂಡಿತ್ ಪ್ರಭಾಕರ್ ಬಟ್ಕೆರೆ ಕೈ ಹಾಗೂ ಪಂಡಿತ್ ಇಂದುಧರ್ ನೀರೋಡಿ ಹಾಗೂ ಪಂಡಿತ್ ಮೋಹನ್ ಹೆಗಡೆ ಹುಣಸೆಕೊಪ್ಪ ಹಾಗೂ ಶ್ರೀ ಚಿದಂಬರ ಹೆಗಡೆ ಮಂಗಳೂರವರು ಯಾವತ್ತೂ ಆ ಗುರುವರಿಯರ ಪಾದಗಳಿಗೆ ನಮಸ್ಕರಿಸ್ತಾ ಅವರ ಆಶೀರ್ವಾದದಿಂದ
ಬೆಳೆದ ಬಂದಂತಹ ನಮ್ಮ ವಿದ್ಯಾಲಯ ಅನೇಕ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಆಶ್ರಯವಾಗಿದೆ. ಗುರುಕುಲ ಪದ್ಧತಿಯಲ್ಲಿ ನಾನು ಯಾವ ರೀತಿ ಬೆಳ್ಕೊಂಡು ಬಂದೋ ಹಾಗೆ ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಬೆಳಿಬೇಕು ಹೇಳುವ ಹಂಬಲ ನನ್ನದು. ಈ ತ್ವರಿತಗತಿಯ ಪ್ರಸಿದ್ಧಿಯನ್ನು ಪಡೆಯುವ ಮನಸ್ಥಿತಿಯಲ್ಲಿ ಗುರುಕುಲ ಪರಂಪರೆಯನ್ನು ಅಥವಾ ಗುರುಗಳ ಪರಂಪರೆಯನ್ನು ಮುಂದುವರಿಸುವುದು ಅಥವಾ ಕಠಿಣ ಅಭ್ಯಾಸ ಇವು ಮರೆಯಾಗ್ತದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅದು. ಆದರೆ ಶಾಸ್ತ್ರೀಯ ಸಂಗೀತ ಹೇಳುವುದು ಎಲ್ಲ ಬೇರೆ ಬೇರೆ ಪ್ರಕಾರದ ಜಾನಪದವೇ ಇರಲಿ, ಸುಗಮ ಸಂಗೀತ, ಬೇರೆ ಬೇರೆ ಎಲ್ಲ ಉಪಶಾಸ್ತ್ರೀಯ ಸಂಗೀತಕ್ಕೆ ಇದು ಭದ್ರ ಅಡಿಪಾಯ. ಇವತ್ತು ನಾನು ನಿಮಗೆ ಒಂದು ಸಂಸ್ಕೃತದ ಒಂದಿಷ್ಟನ್ನು ದುರ್ಗಾರಾಗದಲ್ಲಿ ಪಾಠ ಮಾಡ್ತೇನೆ. ಭಗವತ್ಪಾದ ಶಂಕರಾಚಾರ್ಯರ ಭ್ರಮರಾಂಬಾಷ್ಟಕದಿಂದ ಆದಂತಹ ಒಂದು ಸ್ತೋತ್ರ ಇದು. ಬ್ರಿಜ್ ಭಾಷೆಯಲ್ಲಿ ಸಾಮಾನ್ಯವಾಗಿ ಇರುತ್ತೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಬಂದಿಶಗಳು. ಆಯಾ ಪ್ರದೇಶದಲ್ಲಿ ನಡ್ಕೊಂಡು ಬಂದಿರುವಂಥ ಬಂದಿಶಗಳು ಎಷ್ಟೋ ಸಾರಿ ಅವ್ರದ್ದು ಆ ಬಂದಿಶಗಳ ಶಬ್ದಾರ್ಥ ವ್ಯತ್ಯಾಸ ಆಗಿ ಅರ್ಥ ಅನರ್ಥ ಆಗುವ ಸಾಧ್ಯತೆ ಜಾಸ್ತಿ. ಆದರೆ ನಮ್ಮಲ್ಲಿ ಸಂಸ್ಕೃತ ಭಾಷೆ ಬರೋರು ಊರಲ್ಲಿ ಕನಿಷ್ಠ ಪಕ್ಷ 5 ಜನರಾರು ಇರ್ತಾರೆ. ನಾವು ಸಂಸ್ಕೃತದಲ್ಲಿ ಏನಾದರೂ ತಪ್ಪನ್ನು ಹೇಳಿದರೆ ಅದು ಗೊತ್ತಾಗತ್ತೆ. ಅದರ ಸಲುವಾಗಿ ಛಂದೋಬದ್ಧವಾಗಿರುವಂತಹ ಶಂಕರಾಚಾರ್ಯರ ಸ್ತೋತ್ರವನ್ನು ನಾನು ಬಂದಿಶಾಗಿ ಮಾಡಿದ್ದೇನೆ, 30 ರಾಗಕ್ಕೆ ಸದ್ಯ ಮಾಡಿದ್ದೇನೆ. ಈಗ ಅದರಲ್ಲಿ ದುರ್ಗಾ ರಾಗದ ಒಂದು ಬಂದಿಶ ನಾನು ನಿಮಗೆ ಪಾಠ ಮಾಡ್ತೇನೆ. ತಾಲ್ತಿ ಅಂತ ಬಾ
ಈಗ ಸಂಗೀತ ಕ್ಷೇತ್ರದಲ್ಲೇ ಆಗಲಿ ಅಥವಾ ಇತರ ಯಾವುದೇ ಶಿಕ್ಷಣ ಕ್ಷೇತ್ರದಲ್ಲಿ ಪರೀಕ್ಷೆಗಳು ಅನಿವಾರ್ಯವೇ ಅನ್ನುವ ಪ್ರಶ್ನೆಗೆ ನನ್ನ ಉತ್ತರ ಅನಿವಾರ್ಯ ಹೌದು ಆದರೆ ಈ ಪರೀಕ್ಷೆನೇ ಮಾನದಂಡ ಅಲ್ಲ ಯಾಕೆಂದ್ರೆ ಉದಾಹರಣೆಗೆ ನಾನು ಹೇಳ್ತೇನೆ ಒಂದು ಸಂಗೀತದ ವಿದ್ಯಾರ್ಥಿಗಳಿಗೆ ಒಂದು ಹಾಡನ್ನು ಕೊಟ್ಟಾಗ ಪ್ರಸಿದ್ಧವಾದ ಯಾವುದೋ ಒಂದು ಹಾಡನ್ನು ಅವರು ತಮಗೆ ಬೇಕಾದಂತ ಅಭಾವನೆಗೆ ತಕ್ಕಂತೆ ಆ ಹಾಡುಗಳನ್ನು ಅವರು ಬೇರೆ ಬೇರೆ ರಾಗದಲ್ಲಿ ಹಾಡಲಿಕ್ಕೆ ಸಮರ್ಥರ ಇರಬೇಕು ಇದು ಶಾಸ್ತ್ರೀಯ ಸಂಗೀತಕ್ಕೂ ಕೂಡ ಒಂದು ರಾಗದ ಆರೋಹ ಅವರೋಹವನ್ನು ಕೊಟ್ಟಾಗ ಅವರು ಅದರಲ್ಲಿ ಬೇರೆ ಬೇರೆ ರಚನೆಗಳನ್ನು ಅವರು ಮಾಡಿದರೆ ಸಮರ್ಥ ವಿದ್ಯಾರ್ಥಿಗಳು ಅವರು ಅಂತ ಉದಾಹರಣೆಗೆ ಈಗ ಒಂದು ಪ್ರಸಿದ್ಧವಾದಂಥ ಒಂದು ಪುರಂದರದಾಸರ ಗೀತೆ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಅಕಳಂಕ ಚರಿತ ಮಕರ ಕುಂಡಲ ಧರ ಸಕಲರ ಪಾಲಿಪ ಹರಿ ಕುಣಿದ ಆ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಇದು ಭೀಮಪಲಾಸ ರಾಗದಲ್ಲಿದೆ ಸರೆಗ ಪದ ಸಾ ಸದ ಪಗರೆಗ ಸಾರೆ ದ ಸಾ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಆ ಹರಿ ಕುಣಿದ ನಮ್ಮ ಹರಿ ಕುಣಿದ ಇದು ಭೂಪ್ರಾಗದಲ್ಲಿ ಹಾಡ್ಬೋದು ಆಮೇಲೆ ಮಾಲ್ಕಾಂಸ ರಾಗದಲ್ಲಿ ಇದನ್ನೇ ಹಾಡ್ಬೋದು ಸಗಮಧನಿ ಸಸನಿದ ಮಗ ಸ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಅಕಳಂಕ ಚರಿತ ಮಕರ ಕುಂಡಲ ಧಾರ ಸಕಲರ ಪಾಲಿಪ ಹರಿ ಕುಣಿದ ಸಕಲರ ಪಾಲಿಪ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ ಈ ರೀತಿ ಯಾವುದೇ ರಾಗದಲ್ಲಿ ಹಾಡ್ಬೋದು ಈ ಥರ ವಿದ್ಯಾರ್ಥಿಗಳು ತಮ್ಮ ಕಠಿಣ ಪರಿಶ್ರಮವನ್ನು ಇಲ್ಲಿ ತೋರಿಸಿದರೆ ಖಂಡಿತವಾಗಿ ಅವರು ಪ್ರಸಿದ್ಧರಾಗುವಲ್ಲಿ ಯಾವ ಅನುಮಾನವೂ ಇಲ್ಲ ಶಾಸ್ತ್ರೀಯ ಸಂಗೀತದ ಮೂಲ ಪುರುಷರು ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಸಂಗೀತ ಪರಂಪರೆಯನ್ನು ಇಡೀ ದೇಶಾದ್ಯಂತ ಪ್ರಸರಿಸಿ ನಮಗೆ ಅತ್ಯಮೂಲ್ಯವಾದಂಥ ಬಳುವಳಿಯನ್ನು ಕೊಟ್ಟಿದ್ದಾರೆ ಅದನ್ನು ಅಷ್ಟೇ ಸುಂದರವಾಗಿ ಈಗ ನಮಗೆಲ್ಲ ಸೌಕರ್ಯಗಳಿದ್ದು ಬಳಸ್ಕೊಳ್ಳಿಕ್ಕೆ ಅವಕಾಶ ಇದ್ದು ಅದನ್ನು ನಾವು ಬೆಳೆಸ್ಕೊಂಡು ಹೋಗಲೇಬೇಕಾಗ್ತಿದೆ ನನ್ನ ತಂದೆಯವರಾದ ಶ್ರೀ ಗಜಾನ ಹೆಗಡೆ ಗೋಳ್ಗೋಡ್ ಹಾಗೂ ತಾಯಿ ಮೀನಾಕ್ಷಿಯವರು ಅವರೆಲ್ಲರ ಪ್ರೋತ್ಸಾಹ ಸಹಜ ತಂದೆ ತಾಯಿಯ ಸಂಗೀತಕ್ಕಾಗಲಿ ಬೇರೆ ಯಾವ ಕಲೆಗಾಗಲಿ ತಂದೆ ತಾಯಿಗಳ ಪ್ರೋತ್ಸಾಹ ಅದು ಸಹಜವಾಗಿ ಇರುವಂಥದ್ದು ಆದರೆ ವಿಶೇಷವಾಗಿ ನನಗೆ ನಮ್ಮ ಪತಿಯ ಮನೆಯ ಕುಟುಂಬವು ತುಂಬ ಪೂರಕವಾಗಿ ಸಂಗೀತಕ್ಕೆ ಇರುವಂಥದ್ದು ವಿದ್ವಾನ್ ನಾರಾಯಣ ಶರ್ಮಾ ಅವರು ಈ ಮನೆಯ ಹಿರಿಯರು ಅವರ ಸಂಗೀತ ಅತ್ಯಂತ ಸಂಗೀತದ ಪ್ರೀತಿಯಿಂದ ನಾನು ಸಿರ್ಸಿಯಿಂದ ಸಾಗರಕ್ಕೆ ಬರುವಂಥದ್ದಾಯಿತು ಆ ನಂತರದಲ್ಲಿ ನನ್ನ ಸಂಗೀತದ ಪಯಣದಲ್ಲಿ ಪ್ರೋತ್ಸಾಹದಾಯಕವಾಗಿ ಎಲ್ಲ ನಮ್ಮ ಕುಟುಂಬದ ಸದಸ್ಯರು ಸಹಭಾಗಿಯಾಗಿದ್ದಾರೆ ಆ ದೇವರಲ್ಲಿ ನಾನು ಎಲ್ರಿಗೂ ಆರೋಗ್ಯ ಕೊಡಲಿ ಅಂತ ನಾನು ಕೇಳ್ಕೊಳ್ತೇನೆ ಯಾಕೆಂದರೆ ಮನೆಗೆ ಬಂದ ಸೊಸೆಯನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಂಡ್ರು ಹಾಗೆ ಸಂಗೀತಕ್ಕೆ ಸ್ವತಂತ್ರವಾಗಿ ಅಭ್ಯಾಸ ಮಾಡುವಂತೆ ಪ್ರೋತ್ಸಾಹಿಸಿದ ಕುಟುಂಬ ನಮ್ಮದು ಎಲ್ರಿಗೂ ನಮಸ್ಕಾರ ಸಾರ್ವಭೌಮ